ಹಾಯ್ ಫ್ರೆಂಡ್ಸ್, ನಿಮಗೆ ಈಗ ಏನಾನ ಕಂಟೆಂಟ್ ಪ್ಲಾನ್ ಅಂತಂದ್ರೆ ನಿಮಗೆ ಆಲ್ರೆಡಿ ಈ ವಿಡಿಯೋದ ಥಂಬ್ನೇಲ್ ಮತ್ತು ಕೆಳಗಿನ ಟೈಟಲ್ ನೋಡಿ ಅರ್ಥ ಆಗಿರ್ಬೋದು. ನಂದು SSC GD ಎಕ್ಸಾಮ್ ಪಾಸ್ ಆಗೈತಿ. ಅದ್ರ ಬಗ್ಗೆ ನಾನು ಒಂದಿಷ್ಟು ಮಂದಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತಂತೇಳಿ ಈಗ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ನಂದು SSC GD ಎಕ್ಸಾಮ್ ಪಾಸ್ ಆಗೈತಿ. ವಾಟ್ ಈಸ್ SSC ಅಂತ ನೀವು ಕೇಳಿದರೆ SSC ಎಕ್ಸಾಮ್ ಅಂತನ್ನೋದು ಈಗ ಸ್ಟೇಟ್ ಲೆವೆಲ್ನಾಗ PC ಅಂತ ಹೆಂಗಿರುತ್ತಲ್ಲ, ಇದು ಸೆಂಟ್ರಲ್ ಲೆವೆಲ್ ಎಕ್ಸಾಮ್ ಅಂದರೆ ಇದು ಕೇಂದ್ರ ಸರ್ಕಾರದ ಅಧೀನದಾಗ ಬರ್ತೈತಿ. ಇದು GD ಅಂತನ್ನೋದು ಇಲ್ಲಿ PC ಹೆಂಗೆ ನೋಡು ಅಲ್ಲೇ ಸೆಂಟ್ರಲ್ನಾಗ GD ಅಂತಂತೇಳಿ. ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್. ಸೊ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ ನಂದು ಪಾಸ್ ಆಗೈತಿ. ಸೊ ನಿಮಗೆ ಪ್ರೂಫ್ನ ಇಲ್ಲಿ ಸೈಡ್ ಹಾಕಿರ್ತಾನಂತೆ. ಸೊ ನೋಡ್ರಿ, ನಾನು ಈ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಮೇನ್ ಕಾರಣ ಅಂದರೆ ಈ ಬುಕ್ SSC. ಇದೇನು ನಿಮಗೇನು ಈ ಬುಕ್ ತೋರ ಅಂತೇಳಿ ಹೇಳತ್ತಿಲ್ಲ. ನಾ ಈ ಬುಕ್ಕನ್ನ ಅವಾಗ ನನಗೆ ಈ ಬುಕ್ ಭಾಳ ಕೊಡ್ಸಿದ್ದೆ. ಸೊ ಫಸ್ಟ್ ಆಫ್ ಆಲ್ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಈ ಬುಕ್ ನೋಡಿರ್ಬೇಕಾದ್ರೆ ಹೊಸ ಹೆಂಗೆ ಚೆಂದ ಐತಿ. ಒಂದು 3 ಡೇಸ್ ಬ್ಯಾಕ್ ತೊಗೊಂಡಿದ್ದೆ ಎಕ್ಸಾಮ್ ಹಿಂದೆ. ನಾ ಎಕ್ಸಾಮ್ ಬರೆದಿದ್ದ ಡೇಟ್ ಯಾವಾಗಪ್ಪ ಅಂತಂದರೆ December 10 ನಾ ಎಕ್ಸಾಮ್ ಬರೆದಿದ್ದೆ. ಸೊ December 7 ಈ ಬುಕ್ ತೊಗೊಂಡಿದ್ದೆ. ಒಂದು ಮೂರು ದಿನ ಅಷ್ಟೇ ಓದಿದ್ದೆ. ಸೊ ಎಕ್ಸಾಮ್ ಅಂತೂ ಕ್ಲಿಯರ್ ಆಗೈತಿ. ಇನ್ನು ನೆಕ್ಸ್ಟ್ ಫಿಸಿಕಲ್ ಆ್ಯಂಡ್ ಮೆಡಿಕಲ್ ಇರ್ತೈತಿ. ಸೊ ಫಿಸಿಕಲ್ ಭಾಳ ಎಕ್ಸಾಮ್ ಕಠಿಣ ಐತಂತೆ. ಯಾಕಂದರೆ 24 ನಿಮಿಷದಾಗ 5 ಕಿಲೋಮೀಟ್ರ್ ನಾವು ಓಡ್ಬೇಕಂತೆ. ಸೊ ಚೆಸ್ಟ್ ಹೈಟ್ ವೇಟ್ ಎಲ್ಲ ನಂದು ಕರೆಕ್ಟ್ ಐತಿ. ಸೊ ರನ್ನಿಂಗ್ ಪ್ರಾಕ್ಟೀಸ್ ಮಾಡಕತ್ತೀನಿ. ಈಗೊಂದು 3 ಡೇಸ್ ಅದ ಎಕ್ಸಾಮ್ ಸಂಬಂಧ ಮಾಡೋಕ್ಕಾಗಿದ್ದಿಲ್ಲ. ಇವತ್ತು ತಾರೀಕು ಎಷ್ಟಪ್ಪ ಅಂತಂತಂದರೆ April 9. ಇವತ್ತು ನನಗೆ ಈ ವಿಷಯ, ನಾ ಪಾಸ್ ಆಗಿದ ವಿಷಯ ನನಗೆ ಇದು ಯಾವಾಗ ಗೊತ್ತಪ್ಪ ಅಂತಂತಂದರೆ April 2 ಗೊತ್ತಾಗೈತಿ. ಅವತ್ತು ಯುಗಾದಿ ಪಾಡ್ಯ ಇತ್ತಲ್ಲ ಅವತ್ತು ಗೊತ್ತಾಗೈತಿ. ಸೊ April 3 ಒಂದಿನ ಹೋತು, April 4 ಒಂದಿನ ಹೋತು, April 5 ಎಕ್ಸಾಮ್ ಇತ್ತು, April 6 ಒಂದಿನ ಹೋತು, April 7 ಎಕ್ಸಾಮ್ ಇತ್ತು, April 8 ನಿನ್ನೆ ಹೋತು, ಈಗ ಇವತ್ತು April 9. ಸೊ ಇವತ್ತು ಹಿಸ್ಟ್ರಿ ಎಕ್ಸಾಮ್ ಇತ್ತು. ಹಿಸ್ಟ್ರಿ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಇದನ್ನೇ ನಿಮ್ಮ ಜೋಡಿ ಹಂಚ್ಕೋಬೇಕಂತಂತೇಳಿ ಹಂಚ್ಕೊಳತ್ತೇನೆ. ಯಾಕಂದರೆ ಇದು ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲ ಹೇಳೇನಿ, ನನ್ನ ಫ್ರೆಂಡ್ಸ್ ನನ್ನ ಭಾಳ ಹೇಳೇನಿ. ಸೊ ಇನ್ನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತಂತೇನೈತಲ್ಲ, ಈ ಯೂಟ್ಯೂಬ್ ಫ್ಯಾಮಿಲಿಗೂ ಈ ವಿಷಯದ ಬಗ್ಗೆ ನಾನು ಹಂಚ್ಕೋಬೇಕಂತಂತೇಳಿ ಹಂಚ್ಕೊಳತ್ತೀನಿ. ಸೊ ನಂದು ಫೈನಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗೈತಿ. ಸೊ ಇದು ನನ್ನ ಸೆಕೆಂಡ್ ಅಟೆಂಪ್ಟ್ ಅಲ್ಲ, ಇದು ನನ್ನ ಫಸ್ಟ್ ಅಟೆಂಪ್ಟ್ ಆ್ಯಂಡ್ ಸೆಕೆಂಡ್ ಎಕ್ಸಾಮ್ ಇದು ಕಾಂಪಿಟೇಟಿವ್ ಎಕ್ಸಾಮ್. ಫಸ್ಟ್ PC ಅಂತಂತೇಳಿ ಸ್ಟೇಟ್ ಲೆವೆಲ್ PC ಬರುತ್ತೆ. ಅದು ಬರೀ ಓನ್ಲಿ 4 ಮಾರ್ಕ್ಸ್ನ ಹೋಗಿತ್ತು. ಕಟ್ ಆಫ್ ನಿಂತಿದ್ದು 70 ಏನೋ ನಿಂತಿತ್ತು. ನಾನು ಹಾವೇರಿ ಡಿಸ್ಟ್ರಿಕ್ಟ್ಗೆ ಹಾಕಿದ್ದೆ. ಹಾವೇರಿ ಡಿಸ್ಟ್ರಿಕ್ಟ್ನಾಗ 70 ಏನೋ ನಿಂತಿತ್ತು. ನಂದು 66 ಏನೋ 50 ಏನೋ ಎಷ್ಟೋ ಆಗಿತ್ತು. ಬಟ್ 4 ಮಾರ್ಕ್ಸ್ನ ಹೋಗಿತ್ತದೆ. ಈಗ SSC GD ಎಕ್ಸಾಮ್ ಅಂತೂ ಪಾಸ್ ಆಗೈತಿ. ಈಗ ನೆಕ್ಸ್ಟ್ ಫಿಸಿಕಲ್ ಐತೆ ಅಂತ ಆಲ್ರೆಡಿ ಹೇಳ್ದಂಗೆ, ಈಗ ಫಿಸಿಕಲ್ ಐತಿ, ಫಿಸಿಕಲಿಗೆ ಪ್ರಾಕ್ಟೀಸ್ ಮಾಡತ್ತೀನಿ. ಇದು ಆ್ಯಕ್ಚುಲಿ ಏನಾಗೈತೆ ಅಂತಂದ್ರೆ, ನಾನು ಎಕ್ಸಾಮ್ ಬಗ್ಗೆ ಜಲಿನ ಕೇಳಿಸ್ಕೊಂಡಿಲ್ಲ, ಆದ್ರೆ ಆಗಲಿ ಬಿಟ್ಟಿರ್ಬಿಡಿ ಅಂತಂದೇಳಿ ಈ ರೀತಿ ಕೇರ್ಲೆಸ್ನಾಗಿದ್ದೆ. ಇದು ಆ್ಯಕ್ಚುಲಿ ಇದು March 25 ಇದನ್ನು ಬಿಟ್ಟ ರಿಸಲ್ಟ್ ಬಿಟ್ಟರೆ, February 2 ಮಾರ್ಕ್ಸ್ ಎಷ್ಟು ಬಿದ್ದಾವ ಅಂತ, ಮಾರ್ಕ್ಸ್ ಎಷ್ಟು ಬಿದ್ದಾವ ಅಂತೇಳಿ ಅದನ್ನ ಬಿಟ್ಟರೆ. ನಾ ಮಾರ್ಕ್ಸು ನೋಡಿಲ್ಲ. ಒಮ್ಮಕ್ಕಳಿ ಲಿಸ್ಟ್ ಫೈನಲ್ ಲಿಸ್ಟ್ ಬಿಟ್ಟಾಗ ಹಂಗೆ ಯಾರೋ ಕೇಳೋಕೆ ಹೋಗಿದ್ದೆ, ಹಾಸ್ಟೆಲ್ ಕೇಳೋಕೆ ಹೋಗಿದ್ದೆ, ಯಾರೋ ಏನೋ ಹಣ್ಣಾಕತ್ತಿದೆ ಹಿಂಗೆ ಇವಂದಾಗೈತಂತ ಅವಂದಾಗೈತೆ ಅಂತ ಅಂತೇಳಿ. ಸೊ ನಾನು ಚೆಕ್ ಮಾಡೋಂಗೆ ಚೆಕ್ ಮಾಡಿದೆ, ನಂದು ಆಗಿಬಿಟ್ಟಿತ್ತೆ. ಸೊ ಫುಲ್ ಖುಷಿಯಾಗುತ್ತೆ ಫ್ರೆಂಡ್ಸ್. ಈ ಜಾಬ್ ಆಗೋದು ಭಾಳ ಅಂದರೆ ಭಾಳ ಕಠಿಣ ಐತಿ. ಯಾಕಂತಂತಂದರೆ ಫೈನಲ್ ಲಿಸ್ಟ್ ಒಳಗೆ 235,000 ಮಂದಿನ ಅವ್ರು ಆರ್ಸ್ಯಾರ. ಆದ್ರೆ ಎಷ್ಟು ಮಂದಿ ಅವ್ರು ಇದು ಮಾಡ್ಬೇಕಪ್ಪ ಅಂತಂದ್ರೆ ಬರೀ 25,000 ಮಂದಿ ಅಷ್ಟೇ. ಸೊ ನಂದು ಅಕ್ಕತೆಯಲ್ಲೂ ನಂಗೆ ಗೊತ್ತಿಲ್ಲ, ಒಟ್ಟು ಎಕ್ಸಾಮ್ ಅಂದ್ರೆ ಪಾಸ್ ಆಗೈತಿ. ಫಿಸಿಕಲ್ ಆಗಲಿ ಬಿಡಲಿ, ಅವ್ರಿಗೆ ಬೇಕಾದಂಥ ಮಾರ್ಕ್ಸ್ ನಾ ತೊಗೊಂಡೇನಿ, ಎಕ್ಸಾಮ್ ಪಾಸ್ ಆಗೇನಿ. ಸೊ ಫಿಸಿಕಲ್ನಾಗ ಅವ್ರು ಮೇ ಬಿ ಇದು ಮಾಡ್ಬೋದು, ತೆಗಿಬೋದು. ನನಗೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ GD ಅಂದರೆ ಏನು ಕಾನ್ಸೆಪ್ಟ ಗೊತ್ತಿಲ್ಲ. ಅಲ್ಲಿ ಹೆಂಗೆ ಇದು ಸೇಮ್ PC ಅದಂಗೆ ಇರ್ತೈತೋ ಏನು ಅಂತ ಕಾನ್ಸೆಪ್ಟ ಗೊತ್ತಿಲ್ಲ ಇನ್ನೂ. ಆದರೆ ಜಾಬ್ ಆದರೆ ಒಂದು ವೇಳೆ ಇಲ್ಲಿ ಅಲ್ಲಿ ಹಾಕೋದಿಲ್ಲ. ಅಸ್ಸಾಂ ಒಟ್ಟು ಉತ್ತರ ಪ್ರದೇಶ ಜಾರ್ಖಂಡ ಈ ರೀತಿ ಆ ಕಡೆ ಹಾಕ್ತಾರಂತೆ. ಆ ಕಡೆ ಹಾಕ್ಬೋದು ಅಂತ ನಾನು ಅಂದ್ಕೊಂಡೇನೆ, ಯಾಕಂದ್ರೆ ಅಸ್ಸಾಂ ರೆಫರೆನ್ಸಿಗೆ ಹಾಕಿದ್ದೆ. ಫೈನಲಿ ನಂದು ಒಂದು ಎಕ್ಸಾಮ್ ಅಂತೂ ಕ್ರ್ಯಾಕ್ ಆಗೈತೆ. ಈಗ ಅಂದ್ರೆ ಈ ಕಾಂಪಿಟೇಟಿವ್ ಒಂದು ಫೀಲ್ಡ್ನಾಗ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡೀನಿ. ಸೊ ಐ ಮೋಟಿವೇಟೆಡ್ ಫ್ರಮ್ ದ್ಯಾಟ್ ಎಕ್ಸಾಮ್. ಸೊ ಇನ್ನು ಮುಂದೆ ಬರುವಂಥ ಎಕ್ಸಾಮ್ಗಳೊಳಗೂ ಹಿಂಗೆ ಪಾಸ್ ಹಾಕೇನಿ, ಮುಂದೆ ಯಾವ ಎಕ್ಸಾಮ್ ಕಟ್ಟರು ಹಿಂಗೆ ಪಾಸ್ ಹಾಕೇನಿ, ಎಲ್ಲರೂ ಒಂದು ಅದಕ್ಕೆ ಹತ್ತೇನಿ ಅಂತ ಅನ್ನೋ ಭರವಸೆಯನ್ನು ಕೊಡುತ್ತಾ ಇವತ್ತಿನ ವಿಡಿಯೋನ. ಅದೇ ಫಸ್ಟ್ ಆಫ್ ಆಲ್ ಭಾಳ ಥ್ಯಾಂಕ್ಸ್ ಸರ್, ಯಾಕಂದರೆ ನಂಗೆ ಭಾಳ ಅವತ್ತೆ ನಾನು ಬಸ್ ಚಾರ್ಜ್ ಇದ್ದಿಲ್ಲ ನನ್ನ ಹತ್ತಕ್ಕೆ. ಅವತ್ತು ಎಕ್ಸಾಮ್ ರೆಕ್ಕದಾಗ ಬಸ್ ಚಾರ್ಜ್ ಕೊಟ್ಟಿದ್ದೆ.
ಅದು ಇನ್ಸಿಡೆಂಟ್ ಹೇಳ್ತಾರೆ ನಿಮ್ಗೆ. ಬಸ್ ಚಾರ್ಜಿಗೆ ಕೊಟ್ಟಿದ್ದ ರೂಪಾಯಿ 50 ರೂಪಾಯಿ, 25 ರೂಪಾಯಿ ಒನ್ ವೇ, 25 ರೂಪಾಯಿ ಮತ್ತೆ ಹೊಳ್ಳಿ ಬರು ಮುಂದೆ. ಬಟ್ ಅಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿಂದ ಹೋದೆ, ಹೋದ್ಮ್ಯಾಗ ಏನಾಯ್ತ ಅಂತಂದ್ರೆ ಅಲ್ಲಿ 20 ರೂಪಾಯಿ ಕೊಟ್ಟ ಈ ಫೋನನ್ನ ಅಲ್ಲಿ ಅಂಗಡಿಯಾಗ ನಾವು ಇಟ್ಟು ಬರ್ಬೇಕು. ಸೊ ಈ ಫೋನ್ ಇಟ್ಟು ಬಂದೆ, ನಂಗೆ ಹೊಳ್ಳಿ ದುಡ್ಡೇ ಇದ್ದಿದ್ದಿಲ್ಲ. ಆಮ್ಯಾಗ ಇಲ್ಲಿ ನಮ್ಮ ಹಾಸ್ಟೆಲ್ನ ಒಬ್ಬ ಅಣ್ಣ ಬಂದಿದ್ದ ಎಕ್ಸಾಮಿಗೆ, ನಾನಂತಕ್ಕ ರೊಕ್ಕ ಇಸ್ಕೊಂಡ, ನಾ ಹಿಂಗೈತೆ ಅಂತ ಅಂತೇಳಿ ರೊಕ್ಕ ಇಸ್ಕೊಂಡ. ಆಮ್ಯಾಗ ಶ್ರೀಕಾಂತ್ ಅವಾಗ ಇಲ್ಲೇ ಇದ್ದ, ಶ್ರೀಕಾಂತ್ ನಂತೆಗೆ 20 ರೂಪಾಯಿ ಇಸ್ಕೊಂಡು ಅಣ್ಣ ಕೊಟ್ಟು ಬಂದಿದ್ದೆ. ಅವಾಗ ಇನ್ಸಿಡೆಂಟ್ ಹಂಗಾಗಿತ್ತು. ಆ್ಯಂಡ್ ಈ ಬುಕ್ ಕೊಡಿಸಿದ್ದಕ್ಕೆ ಬಾಳುಗ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ನಾ ಈ ಬುಕ್ ಓದಿನ, ಈ ಜಿ ಡಿ ಎಕ್ಸಾಮ್ ಕ್ರ್ಯಾಕ್ ಮಾಡೀನಿ. ಸೊ ನೆಕ್ಸ್ಟ್ ಫಿಸಿಕಲ್ ಆ್ಯಂಡ್ ಮೆಡಿಕಲ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೀನಿ. ಸೊ ಪ್ರಿಪ್ರೇಷನ್ ಸ್ಲೋ ಆಗಿ ಹೊಂಟತಿ. ಇಷ್ಟ. ನೀವು ಚೆನ್ನಾಗಿ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಓದಕತ್ತಿದ್ರೆ, ಏನು ಟಿಪ್ಸ್ ಬೇಕಾದ್ರೆ, ಏನರ ಮಾಹಿತಿ ಬೇಕಾದ್ರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಐ ಡೂ ಆನ್ಸರ್ ಆಲ್ ಯುವರ್ ಕ್ವಶನ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕತ್ತೀನಿ. ಬಾಯ್, ಟೇಕ್ ಕೇರ್. ಇನ್ನೊಂದು ಲಾಸ್ಟಿಗೆ ಹೇಳ್ತೀನಿ. ನಂದು ಎಕ್ಸಾಮ್ ಇದು ನಂದು ನೆಕ್ಸ್ಟ್ ಫಿಸಿಕಲ್ ಆಗಿರಾಗಲಿ, ಬಿಟ್ಟರೆ ಬಿಡಲಿ, ನಂಗೆ ನಾನು ಜಾಬಿಗೆ ಹೋಗಿರೋ ಹೋಗಲಿ, ಬಿಟ್ಟರೆ ಬಿಡಲಿ, ಈ ಗೆಲುವು ನಷ್ಟ ಆನಂದಿಸ್ಬೇಕು. ಈ ಗೆದ್ದಿದ್ದನ್ನ ಹೆಂಗೆ ತೊಗೊಂಡು ನೆಕ್ಸ್ಟ್ ಸೋತರು ಸದಕ್ಕೆ ನಾನು ಅದನ್ನು ಹಂಗೆ ತೊಗೋತಾನಂತ. ಏನು ಅವಾಗ ನಾನು ನಿಮ್ಗೆ ಹೇಳ್ದೆ ಸೋತ್ನೋ ಏನಂದ ಆ ಜಾಬ್ ಆತೋ ಇಲ್ಲೋ ಅಂತ ಹೇಳಿ. ಸೊ ಗೆಲುವಾಗಲಿ ಸೋಲಾಗಲಿ ಅದನ್ನು ಖುಷಿ ಖುಷಿಯಿಂದ ಸ್ವೀಕರಿಸ್ರಿ. ಸೋಲ್ ಲೆಕ್ಕನ ಅಯ್ಯೋ ನಾನು ಸೋತೆ ಅಂತ ಹೇಳಿ, ಗೆಲ್ಲೋದ್ ಲೆಕ್ಕನ ಹಾ ನಾ ಗೆದ್ದೆ ಅಂತಂತೇಳಿ ಇದು ಇರಬಾರ್ದು. ನಾನು ಏನು ಜಾಸ್ತಿ ನಾನು ಖುಷಿ ಪಡಲಿಲ್ಲ, ಯಾಕಂತಂತಂತಂದ್ರೆ ನನಗೆ ಅನ್ಸಕತ್ತೈತಿ, ನನಗಿರುವಂಥ ಟ್ಯಾಲೆಂಟಿಗೆ, ನನಗಿರುವಂಥ ನನ್ನ ಬಗ್ಗೆ ನಾ ಹೇಳ್ತಿಲ್ಲ, ಬಟ್ ನನ್ನೊಳಗಿರುವಂಥದ್ದಕ್ಕೆ ಈ ಇದು ಜಿ ಡಿ ಎಕ್ಸಾಮ್ ಅಲ್ವೇ ಅಲ್ಲ ಅಂತಂದು ಅಂತಕತ್ತೈತಿ. ಇದಕ್ಕೆ ಅಂದರೆ ನಾ ಈಗ ಎಲ್ಲರ ಒಂದು ಕಡೆ ಸೆಟ್ಲ್ ಆಗ್ಬೇಕು, ಸೆಟ್ಲ್ ಆದ್ಮ್ಯಾಗ ಮತ್ತೊಂದು ಕುಂತ ನಾ ಸ್ಟಡಿ ಮಾಡ್ಬೋದು. ಸೊ ಅದ್ರ ಸಲುವಾಗಿ ಇದಕ್ಕೆ ಹ್ಞೂ ಅಂತಂತೇಳಿ ಒಟ್ಟು ಪ್ರಯತ್ನ ಪಡತಾನೆ ಫಿಸಿಕಲ್ ಮಾಡ್ಕೊಳಕ್ಕೆ. ಜಾಬ್ಗೆ ಭಾಳ ಗ್ಯಾರಂಟಿ ಹೋಗ್ತೀನಿ. ನಂದು ಇನ್ನೊಂದು ಇದು ನಂದೇನು ಬಿಕ್ತಾನಲ್ಲ ಅದ್ರದ್ದು ಪ್ರಾಬ್ಲಮ್ ಐತಿ. ಸೊ ಆ ಪ್ರಾಬ್ಲಮ್ನಾಗೂ ಅವ್ರು ನಾನು ರಿಜೆಕ್ಟ್ ಮಾಡ್ಬೋದು, ನೋಡೋಣ ಏನಕ್ಕತಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸಕತ್ತಾನೆ. ಥ್ಯಾಂಕ್ ಯು, ಬಾಯ್ ಆ್ಯಂಡ್ ಟೇಕ್ ಕೇರ್. ಇಷ್ಟೇ, ಬಾಯ್.